25% ಸಬ್ಸಿಡಿ ರಸಗೊಬ್ಬರಕ್ಕೆ ಕಡಿಮೆ ಆಗಿದೆ. 300 ರೂಪಾಯಿ ಒಂದು ಮೂಟೆ ಹೆಚ್ಚಾ ಇದ್ದಾರೆ. ರೈತರಿಗೆ ಬಹಳ ನೋವು ಮಾಡ್ತಾ ಇದ್ದಾರೆ ಅವರು. ರಸಗೊಬ್ಬರ ರೈಟ್ ಹೆಚ್ಚು ಮಾಡೋದ್ರಿಂದ ಏನ್ ಸಹಾಯ ಆಯ್ತು ರೈತರಿಗೆ? ಏನ್ ಸಿಕ್ತು? ಅದು ಒಂದ್ ಮೂಟೆ ಸುಫಲ 300 ಚಿಲ್ಲರೆ ಇತ್ತು ದೇವೇಗೌಡರು ಇದ್ದಾಗ. ಏಪ್ರಿಲ್ 1 ರಿಂದ 1770 ರೂಪಾಯಿ ಆಗುತ್ತೆ. ಯಾಮರ್ಸು ಕೆಲಸ ಏನ್ ಮಾಡಬೇಕು ಅದ್ ಮಾಡ್ತಾ ಇದ್ದಾರೆ ಅವರು. ಸೆಂಟ್ರಲ್ ಗೌರ್ಮೆಂಟ್ ಮಾರ್ಕಬಿಡ್ತು. ಇಡೀ ಏಷ್ಯಾ ಖಂಡದಲ್ಲಿ ಮೊಟ್ಟ ಮೊದಲೇ ಇರುವಂತ ಫ್ಯಾಕ್ಟ್ರಿ ಅದು. ಶುಗರ್ ಫ್ಯಾಕ್ಟ್ರಿ ನಡೀತಿತ್ತು. ಈಗ ಒಂದ್ ಸ್ವಲ್ಪ ಓಪನ್ ಮಾಡ್ರು ಆಲೇ ಸ್ಟಾಪ್ ಆಗಿದೆ. ಇದು ಇರು ಫ್ಯಾಕ್ಟ್ರಿಗಳನ್ನೇ ಡೌ ಮಾಡಿದ್ದಾರೆ ಹೊರತು ಯಾವ ಕಾರ್ಖಾನೆ ಮಂಡ್ಯಕ್ಕೆ ತಂದಿಲ್ಲ. ರೈತರಿಗೆ ಹೊರೆ ಮೇಲೆ ಹೊರೆ ಬಂದ್ಬಿಟ್ರಲ್ಲಿ ಏನ್ ಕೊಟ್ಟಾದೆ ಅಷ್ಟು ಮಾಡಿದ್ದಾರೆ ಹೊರತು ಅಲ್ಲೋಗ್ ಮಾತಾಡಿ ತರುವಂತ ಕೆಲಸ ಯಾವ್ದನ್ನೂ ಮಾಡಿಲ್ಲ. ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ಕಾಂಗ್ರೆಸ್ ಸರ್ಕಾರ ಬರಬೇಕು. ಅವರು ಬಿಜೆಪಿ ಅವರು ರೈತರಿಗೆ ರಸಗೊಬ್ಬರದ ರೈಟನ್ನು ಹೆಚ್ಚು ಮಾಡಿದ್ದಾರೆ. ಈಗ 1,51,000 ರೂಪಾಯಿ ಸಬ್ಸಿಡಿ ಇರೋ ಧನವನ್ನು ಈಗ ಸೀತಾರಾಮನ್ ಅವರು ರಿಪೋರ್ಟಲ್ಲಿ ಈಗ ಮಾಡಿದ್ರಲ್ಲಿ 1,31,000 ಕೇಳ್ಸವ್ರೆ. ಈಗ ಏಪ್ರಿಲ್ 1 ರಿಂದ 25% ಸಬ್ಸಿಡಿ ರಸಗೊಬ್ಬರಕ್ಕೆ ಕಡಿಮೆ ಆಗಿದೆ. ಆದ್ದರಿಂದ ಪ್ರತಿಯೊಂದು ಮೂಟೆಗೆ 300 ರೂಪಾಯಿ ಹೆಚ್ಚಾಗುತ್ತದೆ. ಈಗ ಏಪ್ರಿಲ್ 1 ರಿಂದ ಹೆಚ್ಚಾಗುತ್ತದೆ. ಅದು ಸಬ್ಸಿಡಿ ಹೆಚ್ಚು ಡೌನ್ ಮಾಡಿದ್ದಾರೆ. ಅದರಿಂದ ರಸಗೊಬ್ಬರದ ರೈಟು ಪ್ರತಿ 10-20 ರಲ್ಲಿ ಕಾಂಪ್ಲೆಕ್ಸ್ ಗೊಬ್ಬರಗಳಿಗೆ 300 ರೂಪಾಯಿ ಒಂದು ಮೂಟೆಗೆ ಹೆಚ್ಚಾ ಇದ್ದಾರೆ. ರೈತರಿಗೆ ಭಾಳ ನೋವು ಮಾಡ್ತಾ ಇದ್ದಾರೆ ಅವರು. ರೈತರಿಗೆ ಸಹಾಯ ಮಾಡಿದ ಇಲ್ಲ, ಸಹಾಯ ಮಾಡಿದ್ದಾರೆ. ಆದರೆ ರಸಗೊಬ್ಬರ ರೈಟ್ ಹೆಚ್ಚು ಮಾಡೋದ್ರಿಂದ ಏನ್ ಸಹಾಯ ಆಯ್ತು ರೈತರಿಗೆ? ಏನ್ ಸಿಕ್ತು? ಅದು ನಿಖರವಾದ ಬೆಲೆ ಕೊಡೋಕೆ ಆಗುದಿಲ್ಲ ಅವ್ರ ಕೈಲಿ. ಅಟ್ಲೀಸ್ಟ್ ಸಬ್ಸಿಡಿ ಅರ ಹಾಗೆ ಹಿಂದೆಗೆ ಏನ್ ಕೊಡ್ತಿದ್ರು? ಒಂದ್ ಮೂಟೆ ಸುಫಲ 300 ಚಿಲ್ಲರೆ ಇತ್ತು ದೇವೇಗೌಡರು ಇದ್ದಾಗ. ಈಗ ಎಷ್ಟಾಗಿದೆ? 1470 ಆಗೈತೆ. ಈಗ ಏಪ್ರಿಲ್ 1 ರಿಂದ 1770 ರೂಪಾಯಿ ಆಗುತ್ತೆ. ಅದು ಈಗಲೂ ಗೊತ್ತು ಸತ್ಯ. ಅದು ಸತ್ಯ ಮುಚ್ಚಿ ಇಡ್ತಾವ್ರೆ ಅವರು. ಇಷ್ಟು ಸಬ್ಸಿಡಿ ಕಡಿಮೆ ಆಗದೆ ಈಗ ರೈಟ್ ಹೆಚ್ಚಾಯ್ತದೆ ಅನ್ನೋದ ಮಾಹಿತಿನೂ ತಿಳಿಸೋದಿಲ್ಲ ಅವರು. ಏನೋ ಹಣದುಬ್ಬರ ಆಯಿತು ಇದಾಯಿತು ಅಂತ ಅಂದ್ಬಿಟ್ಟು ಕಟ್ಟು ಯಾಮರ್ಸು ಕೆಲಸ ಏನು ಮಾಡಬೇಕು ಅದು ಮಾಡ್ತಾ ಇದ್ದಾರೆ ಅವರು. ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಬರಬೇಕು. ರಾಜ್ಯದಲ್ಲೂ ಕಾಂಗ್ರೆಸ್ ಸರ್ಕಾರ ಬರಬೇಕು. ಮಂಡ್ಯದಲ್ಲಿ ವಿದ್ಯಾವಂತರು, ಶ್ರದ್ಧಾವಂತರು, ಪ್ರಾಮಾಣಿಕತೆ ಇರುವಂಥ ಲೀಡ್ರುಗಳು ಬರಬೇಕು. ಇಲ್ಲಿ ಮಂಡ್ಯ ಹೆಂಗಿತ್ತು ಹಂಗೆ ಇದೆ. ಹಂಗೇನೂ ಇಲ್ಲ. ಅಸ್ಟೇಟ್ ಫ್ಯಾಕ್ಟ್ರಿ ಇತ್ತು. ಅಸ್ಟೇಟ್ ಫ್ಯಾಕ್ಟ್ರಿನೇ ಸೆಂಟ್ರಲ್ ಗೌರ್ಮೆಂಟ್ ಮಾರ್ಕಬಿಡ್ತು. ಇಡೀ ಏಷ್ಯಾ ಖಂಡದಲ್ಲಿ ಮೊಟ್ಟ ಮೊದಲೇ ಇರುವಂಥ ಫ್ಯಾಕ್ಟ್ರಿ ಅದು. ಏಷ್ಯಾ ಖಂಡಕ್ಕೆ ಅಸ್ಟೇಟ್ ಫ್ಯಾಕ್ಟ್ರಿ ಅಂತ ಇತ್ತು. ಅದನ್ನು ಮಾರ್ಬಿಟ್ರು. ಜಮೀನ್ ಸೇರಿಸ್ಕೊಂಡು ಎಲ್ಲನೂ ಮಾರ್ಕೊಂಡ್ರು ಅವರು. ಸೆಂಟ್ರಲ್ ಗೌರ್ಮೆಂಟ್ನವ್ರು ಮಾರೋರು. ಅದಾದಮೇಲೆ ಶುಗರ್ ಫ್ಯಾಕ್ಟ್ರಿ ನಡೀತಿತ್ತು. ಅದ ಈಗ ಸ್ಟಾಪ್ ಮಾಡಿದ್ರು. ಆಗಿನಿಂದ ಒಂದೊಂದ್ಸರಿ ಸಬ್ಸಿಡಿ ಕೊಡ್ತೀವಿ ಅಂತ ಅದು ಇದು ಕೊಟ್ಕೊಂಡು ಅದನ್ನು ಇದು ಮಾಡಿ ಈಗ ಒಂದು ಸ್ವಲ್ಪ ಓಪನ್ ಮಾಡಿದ್ರು ಆಲೇ ಸ್ಟಾಪ್ ಆಗಿದೆ ಇದು. ಅದರಿಂದ ಇರೋ ಫ್ಯಾಕ್ಟ್ರಿಗಳನ್ನೇ ಡೌನ್ ಮಾಡಿದ್ದಾರೆ ಹೊರತು ಯಾವ ಕಾರ್ಖಾನೆಯೂ ಮಂಡ್ಯಕ್ಕೆ ತಂದಿಲ್ಲ. ಅದು ರೈತರಿಗೆ ಹೊರೆ ಮೇಲೆ ಹೊರೆ ಏಕ್ಸೇನಿದ್ದಾರೆ. ನಷ್ಟ ಆಗ್ತಾ ಇದೆ ಅದರಿಂದ. ಅದರಿಂದ ವಿದ್ಯಾವಂತರು, ಬುದ್ಧಿವಂತರು, ಸೆಂಟ್ರಲ್ ಗೌರ್ಮೆಂಟಲ್ಲಿ ಮಾತಾಡುವಂಥ ನಾಲೆಡ್ಜ್ ಇರಬೇಕು. ಇಂಗ್ಲೀಷು, ಹಿಂದಿ, ತಮಿಳು, ಕನ್ನಡ, ತೆಲುಗು ಎಲ್ಲ ಭಾಷೆ ಗೊತ್ತಿರಬೇಕು. ಮತ್ತು ಪ್ರಾಮಾಣಿಕತೆ ಇರಬೇಕು. ಅದ್ರ ಜೊತೆಗೆ ಕೆಲಸ ಮಾಡೋದು ನಿಟ್ಟಿನಲ್ಲಿ ಇರುವಂಥ ನಾಯಕ ಬೇಕು ಮಂಡ್ಯಕ್ಕೆ ಅಂತ ಹೇಳ್ತೀವಿ. ಅವ್ರಿಗೆ ಆರೋಗ್ಯನೂ ಸರಿ ಇಲ್ಲ. ಎಷ್ಟು ಮಾಡಿದಾರೆ ಬಂದ್ಬಿಟ್ರಲ್ಲಿ ಏನು ಕೊಟ್ಟಾದೆ ಅಷ್ಟು ಮಾಡಿದ್ದಾರೆ ಹೊರತು ಅಲ್ಲೋಗಿ ಮಾತಾಡಿ ತರುವಂಥ ಕೆಲಸ ಯಾವುದನ್ನೂ ಮಾಡಿಲ್ಲ. ಅಷ್ಟು ಹೇಳ್ಬೋದು ನಾವು. ಈಗ ಮುಂದೆ ಏನು ತರಬೇಕು ಅಂತ ಏನಾರ ಅಂದರೆ, ಈಗ ಹೊಸದಾಗಿ ಬಂದಿರುವಂಥ KK ರಾಧಾಕೃಷ್ಣ ಅವರವರು ಇಂಜಿನಿಯರ್ ಮಾಡಿದ್ದಾರೆ. 5 ಭಾಷೆ ಮಾತಾಡುವಂಥ ವಿದ್ಯೆ ಅದೇ. ದೇವ್ರ ಭಗವಂತ ಅವರಿಗೆ ಆರೋಗ್ಯ, ಧನ ಸಂಪತ್ತು ಎಲ್ಲ ಕೊಟ್ಟಿದ್ದಾರೆ. ಅವರು ಕೆಲಸ ಮಾಡೋ ನಿಟ್ಟಿನಲ್ಲಿ ಇಲ್ಲಿಗೆ ಬಂದಿದ್ದಾರೆ. ಅವ್ರಿಗೆ ಹೊಸ ಮಾದರಿಯಲ್ಲಿ ಸಿಗುವಂಥ ಒಂದು ಕೆಲಸ ಮಾಡಬೇಕು ಅಂತಂದ್ಬಿಟ್ಟು ಅವರು ಏಮ್ ಇಟ್ಕೊಂಡಿದ್ದಾರೆ. ಅಂಥವ್ರು ಬಂದರೆ ನಡೀತದೆ ಅಂತ ಒಂದು ನಂಬಿಕೆ ನಮಗೆ ಭಾಳ ಚೆನ್ನಾಗಿದೆ. ಅವರು ಕೆಲಸ ಮಾಡ್ತಾರೆ ಅಂತ ಒಂದು ನಂಬಿಕೆ ನಮಗೆ ಭಾಳ ಇದೆ.